ಹಾಯ್ ಫ್ರೆಂಡ್ಸ್, ನೀವೇನಾದರೂ ಇದುವರೆಗೂ ನಮ್ಮ ಕನ್ನಡ ಟೆಕೋಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಲೇಟೆಸ್ಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಯ್ ನಮಸ್ಕಾರ, ನನ್ನ ಹೆಸರು ನರೇಶ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ವರ್ಲ್ಡ್. ಫ್ರೆಂಡ್ಸ್, ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ವಾಕಿ ಟಾಕಿ, ನನ್ನ ರೈಟ್ ಸೈಡ್ ನೋಡ್ಬೋದು ಒಂದು ಇಮೇಜ್ ಕಾಣಿಸ್ತಿದೆ ಅಲ್ವಾ, ಇದು ವಾಕಿ ಟಾಕಿ. ನೀವು ಇದನ್ನು ಪೊಲೀಸರ ಹತ್ರ, ಟ್ರಾಫಿಕ್ ಪೊಲೀಸರ ಹತ್ರ ನೋಡ್ತಾನೆ ಇರ್ತೀರಾ. ಈ ಒಂದು ವಾಕಿ ಟಾಕಿ ಯೂಸ್ ಮಾಡಿಕೊಂಡು ಫ್ರೀಯಾಗಿ ಕಾಲ್ಸ್ ಮಾಡ್ಬೋದು. ಫ್ರೆಂಡ್ಸ್, ಅದನ್ನ ಎಲ್ಲ ನಮ್ಮ ಮೊಬೈಲಿಂದ ಕೂಡ ನಾವು ವಾಕಿ ಟಾಕಿಯಾಗಿ ಯೂಸ್ ಮಾಡ್ಬೋದು. ಅದು ಹೇಗೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವು ಈ ಜೆಲೋ ಅಂತ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಇದು ನಿಮಗೆ ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಈ ಆ್ಯಪ್ನ ನಾವು ಯೂಸ್ ಮಾಡಿಕೊಂಡು ವಾಕಿ ಟಾಕಿಯಾಗಿ ಫ್ರೀಯಾಗಿ ಮಾತಾಡ್ಬೋದು. ಈ ಆ್ಯಪ್ನ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಈಗ ಈ ಆ್ಯಪ್ನ ಓಪನ್ ಮಾಡೋಣ. ಸೊ ಇಲ್ಲಿ ಓಪನ್ ಮಾಡಿದ್ಮೇಲೆ ನೋಡ್ಬೋದು, ನಂದು ಆಲ್ರೆಡಿ ಒಂದು ಅಕೌಂಟ್ ಇದೆ, ಬಟ್ ನಿಮಗೆ ಹೊಸದಾಗಿ ನ್ಯೂ ಅಕೌಂಟ್ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಅದಕ್ಕೆ ನೀವು ಕೆಳಗಡೆ ಆ್ಯಡ್ ಅಕೌಂಟ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡ್ಬೋದು ಎಕ್ಸಿಸ್ಟಿಂಗ್ ಜೆಲೋ ಅಕೌಂಟ್ ಅಂತ ಇದೆ, ಹಾಗೂ ನ್ಯೂ ಜೆಲೋ ಅಕೌಂಟ್ ಅಂತ ಇದೆ. ಎಕ್ಸಿಸ್ಟಿಂಗ್ ಅಂದರೆ ಆಲ್ರೆಡಿ ನೀವು ಅಕೌಂಟ್ ಕ್ರಿಯೇಟ್ ಮಾಡಿದರೆ ಎಕ್ಸಿಸ್ಟಿಂಗ್ ಅಂತ ಹೋಗಿ, ಇಲ್ಲ ಅಂದರೆ ನ್ಯೂ ಜೆಲೋ ಅಕೌಂಟ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಫಸ್ಟ್ ಒಂದು ನೋಡ್ಬೋದು ಯೂಸರ್ ನೇಮ್ ಅಂತ ಇದೆ. ಇಲ್ಲಿ ಯೂಸರ್ ನೇಮ್, ಫ್ರೆಂಡ್ಸ್, ಇದು ನಾವು ಗೂಗಲ್ ಮೇಲ್ಗೆ ಒಂದೇ ನೇಮ್ ಎರಡೆರಡು ಸಲ ಕೊಡೋಕ್ಕಾಗಲ್ಲ. ಸೊ ಡಿಫ್ರೆಂಟಾಗಿ ಕೊಡಬೇಕು. ಇಲ್ಲಿ ಅದೇ ರೀತಿ ನಾವು ಡಿಫ್ರೆಂಟಾಗಿ ಹೆಸರು ಕೊಡಬೇಕು. ಫಾರ್ ಎಕ್ಸಾಂಪಲ್, ನರೇಶ್ ಅಂದರೆ ಇನ್ನೊಬ್ಬ ನರೇಶ್ ಅಂತಲೇ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಬೇರೆ ಡಿಫ್ರೆಂಟಾಗಿ ಕ್ರಿಯೇಟ್ ಮಾಡಬೇಕು. ಇವಾಗ ನೀವು ನೋಡ್ಬೋದು ನಾನು ನರೇಶ್ 321 ಅಂತ ಎಂಟರ್ ಮಾಡಿ ಚೆಕ್ ಅವೈಲಬಿಲಿಟಿ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು ಚೆಕ್ಕಿಂಗ್ ಯೂಸರ್ ನೇಮ್ ಅಂದರೆ ಅದೇ ರೀತಿ ಇದೆಯಾ ಅಂತ ನೋಡ್ತಿದ್ದೆ. ಸೊ ನೀವು ಕೆಳಗಡೆ ನೋಡ್ಬೋದು ಯೂಸರ್ ನೇಮ್ ಈಸ್ ಆಲ್ರೆಡಿ ಟೇಕನ್, ಪ್ಲೀಸ್ ಟ್ರೈ ಅಗೇನ್. ಅಂದರೆ ನಾವು ಸೇಮ್ ಅದೇ ರೀತಿ ಹೆಸರು ತಗೊಳಕ್ಕಾಗಲ್ಲ, ಡಿಫ್ರೆಂಟ್ ಆಗಿರಬೇಕು, ಬೇರೆಯವ್ರದ್ದು ಸೇಮ್ ಇದೇ ಥರ ಇರಬಾರ್ದು. ನಾನು ನರೇಶ್ 321. ಸೊ ಇದೇ ರೀತಿ ಬೇರೆಯವರು ಯಾರು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದಾರೆ, ಸೊ ನಾವು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಈಗ ಡಿಫ್ರೆಂಟಾಗಿ ಟ್ರೈ ಮಾಡೋಣ. ಸೊ ನೀವು ನೋಡ್ಬೋದು ನರೇಶ್ 100, ಇದು ಕೂಡ ಆಲ್ರೆಡಿ ಯಾರೋ ಯೂಸ್ ಮಾಡಿದ್ದಾರೆ. ಸೊ ಇವಾಗ ನೆಕ್ಸ್ಟ್ ಒನ್ ನೋಡೋಣ, ಬೇರೆದು ಯಾವ್ದನ್ನ ಟ್ರೈ ಮಾಡೋಣ. ಈಗ ನಾನು ನರೇಶ್ NCC ಅಂತ ಕೊಟ್ಟು ಚೆಕ್ ಅವೈಲಬಿಲಿಟಿ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಕೆಳಗಡೆ ನೋಡ್ಬೋದು ಯು ಕ್ಯಾನ್ ಯೂಸ್ ದಿಸ್ ಯೂಸರ್ ನೇಮ್ ಅಂತ ಬಂತು. ಸೊ ನಾನು ನರೇಶ್ NCC ಅನ್ನೋ ಹೆಸರನ್ನು ಈಗ ನಾನು ಯೂಸ್ ಮಾಡ್ಕೋಬೋದು. ಈ ಹೆಸರನ್ನು ಇನ್ನೂ ಯಾರು ಯೂಸ್ ಮಾಡಿಲ್ಲ. ಸೊ ಇವಾಗ ನಾನು ಈ ನೇಮ್ನ ಯೂಸ್ ಮಾಡ್ಕೊತೀನಿ. ನಂತರ ನೀವು ಪಾಸ್ವರ್ಡ್ ಎಂಟರ್ ಮಾಡಬೇಕು. ಪಾಸ್ವರ್ಡು ನೀವು ಯಾವುದೇ ರೀತಿ ಸಿಂಬಲ್ಸ್ ಕೂಡ ಯೂಸ್ ಮಾಡ್ಬೋದು, ಅಂದರೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಕೂಡ ಯೂಸ್ ಮಾಡ್ಬೋದು. ಸೊ ಇವಾಗ ನಾನು ಇಲ್ಲಿ ಪಾಸ್ವರ್ಡ್ ಎಂಟರ್ ಮಾಡ್ತೀನಿ. ಪಾಸ್ವರ್ಡ್ ಎಂಟರ್ ಮಾಡಿದ್ಮೇಲೆ ನೀವು ಇಲ್ಲಿ ನೋಡ್ಬೋದು ಮೇಲ್ ಅಡ್ರೆಸ್ ಕೇಳ್ತಿದೆ, ಇಮೇಲ್ ಅಡ್ರೆಸ್. ಸೊ ನಾನು ಇಲ್ಲಿ ಇಮೇಲ್ ಅಡ್ರೆಸ್ ಕೂಡ ಈಗ ಎಂಟರ್ ಮಾಡ್ತೀನಿ. ಸೊ ಇಮೇಲ್ ಅಡ್ರೆಸ್ ಎಂಟರ್ ಆಯಿತು. ಈಗ ಮೊಬೈಲ್ ನಂಬರ್ ಕೇಳ್ತಿದೆ, ಮೊಬೈಲ್ ನಂಬರ್ ಕೊಡಿ ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಕೊಡಿ. ಈಗ ಇಲ್ಲಿ ನನ್ನ ಜಿಯೋ ನಂಬರ್ನ ಮೊಬೈಲ್ ನಂಬರ್ ಕೊಡ್ತಾ ಇದ್ದೀನಿ. ಸೊ ಈಗ ಮೊಬೈಲ್ ನಂಬರ್ ಎಲ್ಲ ಆಯ್ತಲ್ವ, ಅಲ್ಲಿ ಕ್ರಿಯೇಟ್ ಅಂತ ನೋಡ್ಬೋದು ನೀವು ಕೆಳಗಡೆ, ಆ ಕ್ರಿಯೇಟ್ ಮೇಲೆ ಈಗ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಕ್ರಿಯೇಟಿಂಗ್ ಅಕೌಂಟ್. ಸೊ ಕ್ರಿಯೇಟ್ ಅಕೌಂಟ್ ಕ್ರಿಯೇಟ್ ಆಯಿತು, ಈಗ ಸೈನ್ ಇನ್ ಆಗ್ತಿದೆ ಅಕೌಂಟ್ ಒಳಗಡೆ ಸೈನ್ ಇನ್ ಆಗ್ತಿದೆ. ಸೊ ಫ್ರೆಂಡ್ಸ್, ಈಗ ಸೈನ್ ಇನ್ ಆಗೋಯ್ತು. ಇಲ್ಲಿ ನೀವು ನೋಡ್ಬೋದು ಫೋಟೋ ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಅದು ಹೇಗೆ ಅಂದರೆ, ನೀವು ಕೆಳಗಡೆ ಕ್ಯಾಮ್ರಾ ಐಕನ್ ಇದೆ ಅಲ್ವಾ, ಆ ಐಕನ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಮಗೆ ಎರಡು ಆಪ್ಷನ್ ತೋರಿಸುತ್ತೆ. ಅದು ಟೇಕ್ ಫ್ರಮ್ ಕ್ಯಾಮರಾ, ಸೆಲೆಕ್ಟ್ ಫ್ರಮ್ ಲೈಬ್ರರಿ. ಟೇಕ್ ಫ್ರಮ್ ಕ್ಯಾಮರಾ ಅಂದರೆ ಈಗಲೇ ಕ್ಯಾಮ್ರಾ ಓಪನ್ ಮಾಡಿ ಫೋಟೋ ತೆಗೆದು ಅಪ್ಲೋಡ್ ಮಾಡೋದು. ಸೆಲೆಕ್ಟ್ ಫ್ರಮ್ ಲೈಬ್ರರಿ ಅಂದರೆ ನಿಮ್ಮ ಮೊಬೈಲಲ್ಲಿ ಇರುತ್ತಲ್ವ ಗ್ಯಾಲರಿ ಅಥವಾ ಡ್ರೈವ್ ಅಂತ. ಸೊ ನೀವು ಡ್ರೈವಲ್ಲಿ ಇರೋದು ಕೂಡ ಅಪ್ಲೋಡ್ ಮಾಡ್ಬೋದು ನಿಮ್ಮ ಪ್ರೊಫೈಲ್ ಪಿಕ್ ಆಗಿ. ನಾನು ಇಲ್ಲಿ ಗ್ಯಾಲರಿ ಸೆಲೆಕ್ಟ್ ಮಾಡ್ತೀನಿ. ಗ್ಯಾಲರಿ ಸೆಲೆಕ್ಟ್ ಮಾಡಿ ಇಲ್ಲಿ ಇರ್ತಕ್ಕಂಥ ನಂದು ಒಂದು ಪಿಕ್ನ ಈಗ ಅಪ್ಲೋಡ್ ಮಾಡ್ತೀನಿ. ಈ ಪಿಕ್ನ ನಾವು ಅಪ್ಲೋಡ್ ಮಾಡೋಣ. ಕೆಳಗಡೆ ರೈಟ್ ಮಾರ್ಕ್ ಇದೆಯಲ್ಲ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೇಮ್ ಕೇಳ್ತಿದೆ. ಫ್ರೆಂಡ್ಸ್, ಇಲ್ಲಿ ಯಾವ ಥರ ಬೇಕಾದರೂ ನೇಮ್ ಕೊಡ್ಬೋದು, ಇಲ್ಲಿ ಡಿಫ್ರೆಂಟ್ ಆಗಿರಬೇಕಂತ ಏನಿಲ್ಲ. ಸೊ ಇಲ್ಲಿ ನನ್ನ ಹೆಸರು ಕೊಡ್ತೀನಿ. ನೆಕ್ಸ್ಟು ಅಬೌಟ್ ಮೀ ಅಂತ ಇದೆ. ಅಬೌಟ್ ಮೀ ಅಂದರೆ ನಿಮ್ಮ ಬಗ್ಗೆ ಹೇಳಿ ಅಂತ. ಸೊ ನಾನಿಲ್ಲಿ ಏನೋ ಒಂದು ಸಿಂಗಲ್ ಅಂತ ಕೊಡ್ತೀನಿ. ಲೊಕೇಶನ್ ಬ್ಯಾಂಗ್ಳೂರ್ ಅಂತ ಕೊಡ್ತೀನಿ. ವೆಬ್ಸೈಟ್ ಇದ್ದರೆ ವೆಬ್ಸೈಟ್ ಅಡ್ರೆಸ್ ಕೂಡ ಕೊಡ್ಬೋದು.
ದೆನ್ಸ್ ಇಲ್ಲಿ ಲ್ಯಾಂಗ್ವೇಜಸ್ ಅಂತ ಇದೆ. ಇಲ್ಲಿ ಲ್ಯಾಂಗ್ವೇಜಸ್ ಅಲ್ಲಿ ನಾವು ತೆಲುಗು, ತಮಿಳು, ಕನ್ನಡ ಈ ರೀತಿ ಯೂಸ್ ಮಾಡೋಕ್ಕಲ್ಲ, ಇದು ನ್ಯಾಷನಲೈಸ್ ಲ್ಯಾಂಗ್ವೇಜಸ್. ಸೊ ಇಲ್ಲಿ ನಾವು ಇಂಗ್ಲೀಷ್ ಚೂಸ್ ಮಾಡಬೇಕು. ನಂತರ ನೀವು ಕೆಳಗಡೆ ಸೇವ್ ಅಂತ ಇದಲ್ವಾ, ಅಲ್ಲಿ ಸೇವ್ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ತೋರಿಸ್ತಿದೆ, ಫೋಟೋ ಇದೆ, ಅಬೌಟ್ ಮೀ ಎಲ್ಲ ಇದೆ. ಫ್ರೆಂಡ್ಸ್ ಇವಾಗ ನೀವು ನೋಡ್ಬೋದು ಈಕೋ ಟೆಸ್ಟ್ ಮಾಡ್ಬೋದು ನಾವಿಲ್ಲಿ. ಸೊ ಈಗ ಈಕೋ ಟೆಸ್ಟ್ ಮಾಡೋಣ. ಅದಕ್ಕೆ ಅಲ್ಲಿ ಈಕೋ ಅಂತ ಇದೆ ಅಲ್ವಾ, ಟಾಕ್ ಟು ಮೀ ಟು ಟೆಸ್ಟ್ ಯುವರ್ ಆಡಿಯೋ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಫ್ರೆಂಡ್ಸ್, ಇಲ್ಲಿ ನೀವು ವಾಕಿ ಟಾಕಿ ಅಂದರೆ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಆ ಮೈಕ್ ಇರುತ್ತಲ್ವಾ, ಆ ಮೈಕ್ ಮೇಲೆ ನಾವು ಟ್ಯಾಪ್ ಮಾಡಿಕೊಂಡು ಏನಾದರೂ ಮಾತಾಡಬೇಕು. ನಾವು ಮಾತಾಡೋವಾಗ ಅವರು ಏನು ಮಾತಾಡಿದ್ರು ನಮಗೆ ಕೇಳಿಸಲ್ಲ. ಸೊ ನಾವು ಫಸ್ಟು ಮಾತಾಡಿ ಮುಗಿಸಾದ್ಮೇಲೆ ಅವ್ರು ಮಾತಾಡಿದ್ರೆ ಅವಾಗ ನಾವು ರಿಸೀವ್ ಮಾಡ್ಕೊಳಕ್ಕಾಗುತ್ತೆ, ಸೇಮ್ ಟೈಮ್ ಇಬ್ಬರು ಮಾತಾಡೋಕ್ಕಾಗಲ್ಲ. ಸೊ ಇದು ನಿಮಗೆ ವಾಕಿ ಟಾಕಿ ಅಂದರೆ ಹೇಗಿರುತ್ತೆ ಅಂತ ಗೊತ್ತೇ ಇರುತ್ತೆ. ಸೊ ಅದೇ ರೀತಿ ಇದು ಕೂಡ ವರ್ಕ್ ಆಗುತ್ತೆ. ಸೊ ಇಲ್ಲಿ ಈ ರೀತಿ ಟ್ಯಾಪ್ ಮಾಡ್ಕೊಂಡು ಮಾಡಬೇಕು. ಬಟ್ ಇಲ್ಲಿ ಕ್ಯಾಂಟ್ ರೆಕಾರ್ಡ್ ಡ್ಯೂ ಟು ಪ್ರಾಬ್ಲಮ್ ವಿತ್ ದಿ ಮೈಕ್ರೋಫೋನ್ ಅಂತ ಇದೆ. ಯಾಕೆಂದರೆ ನಾನು ಈ ವಿಡಿಯೋದಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಆಪ್ಷನ್ ಯೂಸ್ ಮಾಡ್ತಾ ಇದ್ದೀನಿ ಈಗ. ಸೊ ಸ್ಕ್ರೀನ್ ರೆಕಾರ್ಡ್ ಆಗೋ ಟೈಮಲ್ಲಿ ಇದು ಈ ರೀತಿ ಟೆಸ್ಟ್ ಮಾಡೋಕ್ಕಾಗಲ್ಲ. ನೀವು ನಾರ್ಮಲಾಗಿ ಮಾಡೋವಾಗ ಮಾಡ್ಬೋದು, ಖಂಡಿತ ಕಾಲ್ ಆಗುತ್ತೆ. ಫ್ರೆಂಡ್ಸ್, ಈ ಫೀಚರ್ನ ನೀವು ಯೂಸ್ ಮಾಡಬೇಕಂದ್ರೆ ನೀವು ಯಾರಿಗೆ ಕಾಲ್ ಮಾಡ್ತಿರೋ, ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಫ್ರೆಂಡ್ಸ್ಗೆ ಕಾಲ್ ಮಾಡಬೇಕು ಅಂದರೆ ಈ ಆ್ಯಪಿಂದ ನಿಮ್ಮ ಫ್ರೆಂಡ್ಸ್ ಮೊಬೈಲಲ್ಲಿ ಕೂಡ ಈ ಆ್ಯಪ್ ಅನ್ನೋದು ಇನ್ಸ್ಟಾಲ್ ಆಗಿರಬೇಕು, ಹಾಗೂ ನೆಟ್ ಅನ್ನೋದು ಇರಲೇಬೇಕು. ನೀವು ಕೇಳ್ಬೋದು ವಾಟ್ಸಪ್ಪಿಂದ ಕೂಡ ಮಾಡ್ಬೋದಲ್ವಾ ಅಂತ. ಹೌದು, ವಾಟ್ಸಪ್ಪಿಂದ ಕೂಡ ವಾಯ್ಸ್ ಕಾಲ್ ಮಾಡ್ಬೋದು, ಆದರೆ ಮಲ್ಟಿಪಲ್ ಟೈಮ್ಸ್ ಅಂದರೆ ಗ್ರೂಪ್ಗೆ ಮಾಡೋಕ್ಕಾಗಲ್ಲ. ವಾಟ್ಸಪ್ಪಲ್ಲಿ ಓನ್ಲಿ ಒಬ್ರಿಗೆ ಮಾತ್ರ ಮಾಡ್ಬೋದು ವಾಯ್ಸ್ ಕಾಲು, ಒಂದೇ ಟೈಮಲ್ಲಿ ಇಬ್ಬರು ಮೂವರಿಗೆ ಮಾಡೋಕ್ಕಾಗಲ್ಲ. ಆದರೆ ಈ ಆ್ಯಪಿಂದ ನೀವು ಒಂದೇ ಟೈಮಲ್ಲಿ ಒಂದು ಗ್ರೂಪಾಗಿ ನೀವು ಕಾಲ್ ಮಾಡ್ಬೋದು, ಗ್ರೂಪಾಗಿ ಕಾಲ್ ಮಾಡಿ ನೀವು ಮಾತಾಡ್ಬೋದು. ಆ ಬೆನಿಫಿಟ್ ಈ ಒಂದು ಆ್ಯಪಲ್ಲಿದೆ. ಸೊ ಫ್ರೆಂಡ್ಸ್, ಈ ಜೆಲೋ ಅನ್ನೋ ಆ್ಯಪ್ನ ನಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ವಾಕಿ ಟಾಕಿಯಾಗಿ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಯಾಕಂದರೆ ನಿಮಗೋಸ್ಕರ ಮತ್ತಷ್ಟು ಲೇಟೆಸ್ಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಬರ್ತಾನೆ ಇರುತ್ತೆ. ಸೈನಿಂಗ್ ಆಫ್, ಬೈ ಬೈ ನೌ.